ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ. ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬೆಂಗಳೂರು ಟು ಹಾಸನ ಹೈವೇ. ಸೊ ಮಂಗಳೂರು ಕಡೆಗೆ ಹೋಗೋ ಜಾಗದಲ್ಲಿ ನಿಮಗೆ ಆದಿಚುಂಚನಗಿರಿ ಮಠ ಬರುತ್ತಲ್ಲ, ಅಲ್ಲಿ ಆರ್ಸ್ ಬರುತ್ತಲ್ಲ, ಅದರಿಂದ ಹಂಗೆ ಮೇನ್ ರೋಡಲ್ಲೇ ಮುಂದೆ 1 ಕಿಲೋಮೀಟರ್ ಮುಂದೆ ಬಂದರೆ SP ಪೆಟ್ರೋಲ್ ಬಂಕ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಹೊಸದಾದ ನಾನ್ ವೆಜ್ ಹೋಟೆಲ್ ಶುರುವಾಗಿದೆ, ನಾಟಿ ಸ್ಟೈಲು, ನವಿಷ್ಕಾ ಅಂತ ಹೋಟೆಲ್ಲು, ಒಂಥರ ಫೈನ್ ಡೈನ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಕಾರಲ್ಲೂ ಕೂಡ ಫುಡ್ ಸರ್ವ್ ಮಾಡ್ತಾರಂತೆ. ಬೆಳಬೆಳಗ್ಗೆ ಬ್ರೇಕ್ಫಾಸ್ಟ್, ನಾನ್ ವೆಜ್ ಬ್ರೇಕ್ಫಾಸ್ಟ್ ಸಿಗುತ್ತೆ, ಆಚೆ ಕೂಡ ಸೀಟಿಂಗ್ ಇದೆ, ಒಳಗಡೆ ಇದೆ, ಆಮೇಲೆ ಇಲ್ಲೇ ಕಾಣಿಸ್ತಾ ಇದೆ. ಪಾರ್ಕಿಂಗಲ್ಲೇ ಅವ್ರದ್ದು ವೆಜ್ ಫಾಸ್ಟ್ ಫುಡ್ ಕೌಂಟ್ರ್ ಕೂಡ ಇದೆ, ಸಪ್ರೇಟಾಗಿ ಆಚೆ ತಿನ್ನೋರು ಅಲ್ಲೇ ತಿನ್ಕೊಂಡು ಹೋಗ್ಬೋದು. ಸೊ ವಿಶಾಲವಾದ ಪಾರ್ಕಿಂಗ್ ಇಲ್ಲಿ ಬಂದಿರೋ ಕಾರಣ ನಾವು ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಯು ಟರ್ನ್ ಮಾಡ್ಕೊಂಡು ಬಂದ್ವಿ ಈ ಸಂಜಿತ್ ಮನೆಯಿಂದ. ಅಲ್ಲೆಲ್ಲ ಕಾರ್ಕಳ ಮತ್ತು ಮೂಡಿಬಿದ್ರೆ ಅಲ್ಲೆಲ್ಲ ಶೂಟಿಂಗ್ ಮಾಡಿಕೊಂಡು ಸಂಜಿತ್ ಮನೇಲಿ ಇದ್ದು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಲಂಚು ಮತ್ತು ಬ್ರೇಕ್ಫಾಸ್ಟ್ ಮಧ್ಯ ಬ್ರಂಚ್ ಮಾಡೋಣ ಅಂತ ಬಂದಿದ್ದು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಎಲ್ಲಿ ಬರುತ್ತೆ ಅಂತ ಹೇಳಿಲ್ಲ ನಾನು. ಕರೆಕ್ಟು, ಇದು ಬೆಳ್ಳೂರು ಕ್ರಾಸು, ಮೇಯ್ನ್ ಆಗಿದೆ ಬೆಳ್ಳೂರು ಕ್ರಾಸು, ನಮ್ಮೂರು, ನಮ್ಮ ಅಮ್ಮನ ಊರು. ಈಗ ತುಂಬ ಲೇಟ್ ಮಾಡಿದ್ರೆ ಒಳಗೋಣ, ಬನ್ನಿ, ಬಿಸಿಲು ಸುಡ್ತಾ ಇದೆ. ಮಾಡೆಲ್ಲ ಬಂದಿದೆ, ಎಲ್ಲನೂ ಒಂದೇ ಸಲ ತರಿಸ್ಬಿಟ್ಟಿದ್ದೀವಿ. ಸ್ವಲ್ಪ ಎಲೆ ಮೇಲೆ ಆಗಡೆ ಬರ್ಸ್ಕೊಂಬಿಟ್ಟಿದ್ದೀನಿ. ಏನೇನು ತರಿಸಿದ್ದೀನಿ ಅಂದರೆ, ಮೊದಲನೇದು ಇಲ್ಲಿ ಎದ್ದು ಕಾಣ್ತಾ ಇರೋದು ಮಟನ್ ಕಾಲ್ ಸೂಪ್. ಸೊ ಕಾಲ್ ಸೂಪ್ ಸಿಗುತ್ತೆ, ಕಾಲ್ ಸೂಪ್ನ ತರಿಸಿದ್ದೀವಿ. ಅದಾದಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ, ಅದು ಕೂಡ ತರಿಸಿದ್ವಿ. ರೀಸೆಂಟಾಗಿ ಆ್ಯಡ್ ಮಾಡಿರೋದು ಮೆನುನಲ್ಲಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ, ಇವಾಗ ಏನೋ ವೆಜ್ ತಿನ್ನಬೇಕು ನೀವು ಬಂದು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಅದಾದಮೇಲೆ ಚೆನ್ನು ಕೂಡ ಸಿಗುತ್ತೆ, ನೀರು ದೋಸೆ ತರಿಸಿದ್ವಿ, ಅದಕ್ಕೆ ಕಾಂಬಿನೇಷನ್ ಆಗಿ ಮಟನ್ ಚಾಪ್ಸ್. ಆಮೇಲೆ ಚಿಲ್ಲಿ ಚಿಕನ್ನ ತರಿಸಿದ್ವಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಆಮೇಲೆ ಸ್ವಲ್ಪ ಸೆಮಿ ಗ್ರೇವಿ ಗೊಜ್ಜು ಥರ ಅಂತ, ಅದು 65 ಥರ, ಇದು ಇಂಡೋ ಚೈನೀಸ್ ಥರ ಚಿಕನ್ 65ನ ತರಿಸಿದ್ವಿ. ನೆಕ್ಸ್ಟ್ ಒಂದು ಡ್ರೈ ಡಿಶ್, ಅದರಲ್ಲಿ ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಬಿರಿಯಾನಿ ಒಂದು ಬರಬೇಕು, ಅದು ಆಮೇಲೆ ಬರುತ್ತೆ. ಆಮೇಲೆ ಬಂಗಾರದಂಗೆ ಡೆಕೋರೇಟ್ ಮಾಡಿರೋ ಸಲಾಡ್ ಶುರು ಮಾಡೋಣ. ಫಸ್ಟು ಸೂಪಿಂದ ಸ್ಟಾರ್ಟ್ ಮಾಡೋಣ. ಒಂದು ಸಿಪ್, ಮಸಾಲ ಭರಿತವಾದ ಸೂಪ್ ಕಾಣಿಸ್ತಾಯ್ಯಾ, ಮಸಾಲೆ ಎಲ್ಲ ಸ್ವಲ್ಪ. ಅದ್ಭುತ, ಲೈಟಾಗಿ ಹುಳಿ ಅಂಶ, ಆ ಧನಿಯಾ ಫ್ಲೇವರು, ಅಷ್ಟೊಂದು ತುಂಬ ಖಾರ ಇಲ್ಲ, ಆರಾಮಾಗಿ ಯಾರು ಬೇಕಾದ್ರೂ ಕುಡಿಬೋದು. ನಿಂಬೆಹಣ್ಣು ಇರುತ್ತೆ, ಇನ್ನು ಸ್ವಲ್ಪ ಹುಳಿ ಅಂಶ ಬೇಕು ಅನ್ನೋರು ಆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಹೆಂಗೆ ಅಂದರೆ ಇದಕ್ಕೆ ಸ್ಪೂನ್ಗೆ ಹಿಂಡಬೇಕಂದ್ರೆ ಸ್ವಲ್ಪ ಹಾಕೋಬೇಕು ಅಷ್ಟೇ, ಒಂದೇ ಡ್ರಾಪು, ಬೌಲ್ಗೆ ಜಾಸ್ತಿ ಹಾಕೋಬೇಕು. ಅದಿದೊಂಥರ ಫ್ಲೇವರ್ನ ಆ್ಯಡ್ ಮಾಡುತ್ತೆ, ಎಕ್ಸ್ಟ್ರಾ ಫ್ಲೇವರ್. ಆಮೇಲೆ ಅದ್ಭುತವಾದ ಲೆಗ್, ದೊಡ್ಡ ಸೈಜು, ನೀಟಾಗಿ ಕ್ಲೀನ್ ಮಾಡಿರೋ ಮಟನ್ ಲೆಗ್. ಆಹಾ, ವಾ, ಸುಟ್ಟೋಯ್ತು ಕೈ, ಸ್ಕಿನ್ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ತುಂಬ ಹೊತ್ತು ಬೇಯಿಸಿರ್ತಾರೆ, ಯಾಕಂದರೆ ಆ ಸೂಪಲ್ಲಿ ಆ ಮಾಂಸದ ಫ್ಲೇವರು ಹಿಡಿಬೇಕು ಅಂತ. ಬರೀ ಸೂಪ್ ಕುಡಿತಾ ಇದ್ರು ನಿಮ್ಮ ಮಟನ್ ಫ್ಲೇವರು ಬರುತ್ತೆ, ಅದೇ ಪ್ಲಸ್ ಪಾಯಿಂಟು. ಇದರಲ್ಲೂ ಅಷ್ಟೇ, ತುಂಬ ಹೊತ್ತು ಬೇಯಿಸೋದ್ರಿಂದ ಮಸಾಲೆ ಅದಕ್ಕೆ ಹಿಡಿದಿರುತ್ತೆ, ಕಾಲಿಗೆ ಕಾಲ್ದು ಫ್ಲೇವರು ಸೂಪ್ಗೆ ಹಿಡಿದಿರುತ್ತೆ. ಅದ್ಭುತ, ಅದ್ಭುತವಾದ ಕಾಲು ಸೂಪು. ಕಾಲು ಸೂಪಿನ ಪ್ರಿಯರು ಮಿಸ್ ಮಾಡಿದ್ರೆ ಸ್ಟಾಪ್ ಮಾಡಬೇಕು, ಬೆಳಬೆಳಗ್ಗೆ ಓಪನ್ ಇರುತ್ತೆ, ಆರಾಮಾಗಿ ಬರ್ಬೋದು ಬ್ರೇಕ್ಫಾಸ್ಟ್ಗೆ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನುವ, ದಾವಣಗೆರೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಒಳಗಡೆ ಪುಡಿ, ಬೆಣ್ಣೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಇರುತ್ತೆ, ಅದನ್ನು ಎತ್ಕೊಂಡು ಆಲೂಗಡ್ಡೆ ಪಲ್ಯ ವಿತ್ ಜಾಸ್ತಿ ಈರುಳ್ಳಿ, ಕಾಯಿ ಚಟ್ನಿ, ಶಿವ ಚಟ್ನಿ ಸೂಪರ್ ಸ್ಪೈಸಿಯಾಗಿದೆ, ಫುಲ್ಲು ಖಾರ ಸ್ಪ್ರೆಡ್ ಆಗೋದು ಬಾಯಿನಲ್ಲಿ, ನೋಡೋಕ್ಕೆ ಫುಲ್ಲು ವೈಟಿಶ್ ಆಗಿದೆ. ಕಾಯಿ ಗಟ್ಟಿ ಚಟ್ನಿ, ಬಟ್ ಹಸಿಮೆಣಸಿನ್ಕಾಯಿನೂ ತುಂಬ ಇರೋದ್ರಿಂದ ಆ ಖಾರ ಫೀಲ್ ಆಗುತ್ತೆ, ನೋಡಿದಾಗ ಗೊತ್ತಾಗಲ್ಲ ಖಾರ ಇರುತ್ತೆ ಅಂತ, ಬಟ್ ತಿಂದಾಗ ಖಾರ ಫೀಲ್ ಆಗುತ್ತೆ, ಅದ್ಭುತವಾಗಿರುತ್ತೆ. ಆಮೇಲೆ ಏನು ಚಟ್ನಿ ಪುಡಿ ಇದೆ, ಚಟ್ನಿ ಪುಡಿ ಹಾಕಿದರೆ ಒಳಗಡೆ ಮಸಾಲೆ, ಅದಂತೂ ಆ ಲೈಟಾಗಿ ಆ ಟ್ಯಾಂಗಿನೆಸ್ಸು, ಲೈಟಾಗಿ ಖಾರ, ಅದ್ಭುತ. ಆಮೇಲೆ ಬೆಣ್ಣೆಯ ಫ್ಲೇವರ್, ಯಥೇಚ್ಛವಾಗಿ ಬೆಣ್ಣೆ ಹಾಕಿ
ಮಾಡಿರುವಂಥ ದೋಸೆ ಸೂಪರ್ ಟೆಕ್ಸ್ಚರ್, ಎಕ್ಸ್ಟ್ರಾ ಬೆಣ್ಣೆ ಎತ್ಕೊಂಡಾಗ ಅದು ಇನ್ನೊಂದು ಥರ ಕಿಕ್ಕು. ಆಲೂಗಡ್ಡೆ ಪಲ್ಯ ಗೊತ್ತಲ್ಲ, ದಾವಣಗೆರೆ ಸ್ಟೈಲ್ ಅಂದರೆ ಅಷ್ಟ ಎಲ್ಲ ಹಾಕೋದಿಲ್ಲ, ಜಾಸ್ತಿ ಏನೂ ಹಾಕೋದಿಲ್ಲ, ಬರೀ ಆಲೂಗಡ್ಡೆ ಈರುಳ್ಳಿ ಉಪ್ಪು ಹಾಕಿ ಬೇಯಿಸಿರ್ತಾರೆ. ವೆಜಿಟೇರಿಯನ್ಸು ಬಂದಾಗ ಜೊತೆಯಲ್ಲಿ ಅವರು ಕೂಡ ಆಪ್ಷನ್ ಇದೆ. ಏನಂದರೆ ಇವ್ರದ್ದು ಕಿಚನ್ನು, ವೆಜ್ ಕಿಚನ್ನು ಆಚೆ ಸೆಟಪ್ ಆಗಿದೆ, ಪಾರ್ಕಿಂಗಲ್ಲೇ ಇದೆ, ಇಲ್ಲಿ ಕುತ್ಕೊಂಡು ಆರ್ಡ್ರ್ ಮಾಡಿದ್ರು ಅಲ್ಲಿಂದ ತೊಗೊಂಬಂದು ಕೊಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಅದೇ ಕಿಚನ್ ಸಪ್ರೇಟು, ಇದೇ ಕಿಚನ್ ಸಪ್ರೇಟ್ ಇರುತ್ತೆ. ಆಮೇಲೆ ಕಾರ್ ಸರ್ವಿಸು ಕೂಡ ಇದೆಯಂತೆ, ಬೆಳಗ್ಗೆ ಕಾರ್ಗೆ ಸರ್ವ್ ಮಾಡ್ತಾರೆ. ಸೊ ಮಾರ್ನಿಂಗ್ ಟೈಮಲ್ಲಿ ಅಲ್ಲಿಂದಲೇ ಕೊಡ್ತಾರೆ ನಿಮ್ಗೆ ಸಪ್ಲೈ. ಆಚೆಗೂ ಸೀಟಿಂಗ್ ಇದೆ, ಆಚೆ ಕುತ್ಕೊಂಡು ತಿನ್ಬೋದು, ಇಲ್ಲಿ ತಿನ್ಬೋದು, ಮೇಲೆ ತಿನ್ಬೋದು, ಅಲ್ಲಿ ಬೇಕಾದ್ರೂ ತಿನ್ಬೋದು. ಈಗ ನೀರು ದೋಸೆ ಹಾಕ್ಕೊಂಡಿದ್ದೀನಿ, ನೀರು ದೋಸೆ ಜೊತೆಗೆ ಗ್ರೇವಿ ಜೊತೆ ಟ್ರೈ ಮಾಡೋಣ. ನೀರು ದೋಸೆಗೆ ಮಟನ್ ಚಾಪ್ಸ್ ಜೊತೆ ಟ್ರೈ ಮಾಡ್ತೀನಿ. ಗೊಜ್ಜು ಗಟ್ಟಿಯಾದ ಗೊಜ್ಜು ಇರುತ್ತೆ, ಗ್ರೇವಿ ಥರ ಇರೋದಿಲ್ಲ ಮಟನ್ ಚಾಪ್ಸು. ಫಸ್ಟು ತಿಂದ ತಕ್ಷಣ ಆ ಲೈಟಾಗಿ ಒಂಥರ ಸಿಹಿ ಅಂಶ ಬರುತ್ತೆ. ಏನು ಅಂತಂದರೆ ಈರುಳ್ಳಿ ಯಥೇಚ್ಛವಾಗಿ ಬಳಸಿದ್ದಾರೆ. ಈರುಳ್ಳಿಯಿಂದ ಆ ಲೈಟ್ ಸಿಹಿ ಅಂಶ, ಆಮೇಲೆ ಮಸಾಲೆ ಫ್ಲೇವರ್ಸು, ಮಟನ್ದು ಫ್ಲೇವರ್ಸು ಹಂಗೆ ಉಳ್ಕೊಳುತ್ತೆ ಬಾಯಿನಲ್ಲಿ. ಸೂಪರ್ ಸಕತ್ತೆ. ಸೇಮ್ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಮಟನ್ ಚಾಪ್ಸು, ಸೇಮ್ ಅದೇ ರೆಸಿಪಿ. ಇಷ್ಟ ಆಯಿತು, ಫಸ್ಟು ಸಿಹಿ ಬಂದುಬಿಟ್ಟು ಆಮೇಲೆ ಬಾಯಿ ತುಂಬ ಮಟನ್ ಫ್ಲೇವರು. ಅದ್ಭುತ ಮಟನ್ನು ಹೆಂಗಿದೆ ನೋಡಿ. ದೋಸೆ ಸಪೋರ್ಟಲ್ಲಿ ಮಾಂಸನ ಕಿತ್ತದೆ, ದೋಸೆ ಪುಡಿ ಆಗಲಿಲ್ಲ, ಮಟನ್ ಬಂತು ನೀಟಾಗಿ. ಸಕದ ಬೇಯಿಸಿರ್ತಾರೆ, ಅದೊಂದು ಚಾಪ್ಸ್ ಪೀಸ್ ಇರುತ್ತೆ, ಆಮೇಲೆ ನಾರ್ಮಲ್ ಪೀಸಸ್ಸು ಇರುತ್ತೆ. ಕ್ವಾಂಟಿಟಿ ಇಷ್ಟ ಆಯಿತು. ಒಂದು ದೊಡ್ಡ ಸೈಜಿನ ಚಾಪ್ಸ್ ಪೀಸು, ಜಾಸ್ತಿ ಮೀಟ್ ಇರುತ್ತೆ, ಆಮೇಲೆ ಲೈಟಾಗಿ ಚರ್ಬಿ ಇರುತ್ತೆ, ಇದು ಸಕ್ಕ ಜ್ಯೂಸಿ ಆಗಿರುತ್ತೆ. ಬಿಟ್ಟು ನಾರ್ಮಲ್ ಮಟನ್ ಪೀಸಸ್ ಕೂಡ ಇರುತ್ತೆ ಚಾಪ್ಸಲ್ಲಿ. ದಪ್ಪ ದಪ್ಪ ಪೀಸಸ್, ಒಂದೊಂದು ಹತ್ತತ್ರ 40 ಗ್ರಾಮ್ ತೂಗುವಂಥ ಪೀಸ್ಗಳು. ಈಗ ನೆಕ್ಸ್ಟು ಚಿಲ್ಲಿ ಚಿಕನ್ಗೆ ಹೋಗ್ಬಿಡೋಣ. ನೆಕ್ಸ್ಟು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಒಂದು ಗ್ರೇವಿನಲ್ಲಿ ಹಚ್ಕೊಂಡು ಟೆಂಡರು ಚಿಕನ್ನು. ಆಹಾ, ಮಾತಾಡಬಾರ್ದು ತಿನ್ಬೇಕಾರೆ. ಇದು ಎಷ್ಟು ಮಿಸ್, ಈಗ ಮೆತ್ತಿಗತ್ಬಿಡ್ತಿತ್ತು, ಗಂಟ್ಲು ಹೆಂಗೆ ಹೊಡಿತು ಗೊತ್ತಾಗ ಘಾಟು, ಹಸಿಮೆಣ್ಸಿನ್ಕಾಯಿ ಘಾಟು. ಏನಪ್ಪ ಮಿಸ್ ಆಗಿದ್ರೆ ಈಗ ಕಣ್ಣಲ್ಲೆಲ್ಲ ನೀರು ಕಿತ್ಕೊಂಡ್ಬಿಡ್ತಿತ್ತು. ನೀರು ದೋಸೆ ಜೊತೆ ಚಿಲ್ಲಿ ಚಿಕನ್ ಚೆನ್ನಾಗಿದೆ, ಚಿಕನ್ ಕ್ವಾಲಿಟಿ ಇಷ್ಟ ಆಯಿತು. ಟೆಂಡರ್ ಚಿಕನ್ ಸಾಫ್ಟ್ ಆಗಿರುತ್ತೆ, ಪ್ಲಸ್ ಕಚ್ಚಿದ ತಕ್ಷಣ ಈ ಪನ್ನೀರ್ ಕಟ್ಟಾಗೋ ಥರ ಕಟ್ಟಾಗುತ್ತೆ. ಚಿಲ್ಲಿ ಚಿಕನ್ನು ತಿಂದಿದ ತಕ್ಷಣ ಖಾರ ಕೊಡುತ್ತೆ, ಇಲ್ಲಿ ತಿಂದಿದ ತಕ್ಷಣ ನಾಲ್ಗೆ ಖಾರ ಕೊಟ್ಟಿಲ್ಲ, ನುಂಗಿದ ಮೇಲೆ ಗಂಟಲೆಲ್ಲ ಖಾರ ಫಿಲ್ ಆಯಿತು ಲೈಟಾಗಿ. ಸೊ ಆ ಥರ ಈ ತುಂಬ ಖಾರ ಒಂದೇ ಸಲ ಖಾರ ಖಾರವಾಗಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅವ್ರಿಗೆಲ್ಲ ಇದು ಇಷ್ಟ ಆಗುತ್ತೆ. ನೆಕ್ಸ್ಟು ಚಿಕನ್ 65 ಚಿಕನ್ನ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಸಾಸಸ್ ಹಾಕಿ ಬೆಳ್ಳುಳ್ಳಿ ಪೀಸಸ್ ಗಾರ್ಲಿಕ್ ಪೀಸಸ್ ಎಲ್ಲ ಹಾಕ್ಬಿಟ್ಟು ಟಾಸ್ ಮಾಡಿರ್ತಾರೆ. ಇದರಲ್ಲಿ ಖಾರ ಏನು ಇರೋದಿಲ್ಲ, ಇದು ಚೈನೀಸ್ ಡಿಶ್ ಆಗಿರೋದ್ರಿಂದ ಲೈಟಾಗಿ ಸಿಹಿ ಅಂಶ ಇರುತ್ತೆ. ಆಮೇಲೆ ಇದು ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಇರುತ್ತೆ, ಯಾಕಂದರೆ ಗಾರ್ಲಿಕ್ ಚಾಪ್ಡ್ ಗಾರ್ಲಿಕ್ಕು ಜಾಸ್ತಿ ಆಗಿರುತ್ತೆ. ಖಾರ ಒಂಚೂರು ಇರೋದಿಲ್ಲ, ಕ್ಯಾಪ್ಸಿಕಮ್ ಕೂಡ ಹಾಕಿರ್ತಾರೆ, ಅದರಿಂದ ಅದರದ್ದು ಸ್ವಲ್ಪ ಆ ಲೈಟಾಗಿ ಆ ಸಿಹಿ ಅಂಶ ಬಿಟ್ಕೊಂಡಿರ್ತೀವಿ. ಕಾಣಿಸ್ತಿದೆಯಾ ಕ್ಯಾಪ್ಸಿಕಮ್ ಪೀಸಸ್ ಜೊತೇಲಿ ತಿನ್ನೋಕ್ಕೆ ಒಂಥರ ಮಜಾ. ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಖಾರ ತಿಂದಿರೋರು ಇಷ್ಟ ಆಗುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ, ಪ್ಲಸ್ ಈ ಗಾರ್ಲಿಕ್ನ ಇಷ್ಟಪಡೋರಿಗೆ ಅದು ಇಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಡಾಮಿನೇಟ್ ಮಾಡ್ತಲ್ಲ ಅದಕ್ಕೆ. ನೆಕ್ಸ್ಟು ಲಾಲಿಪಾಪ್, ಫುಲ್ಲು ಕ್ರಿಸ್ಪಿ ಆದ ಲಾಲಿಪಾಪ್, ಅದು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ಮುಡ್ತಾನೆ ಗೊತ್ತಾಗುತ್ತೆ, ಫುಲ್ಲು ಪದರ ಪದರ ಲೇಯರ್ಸ್ ಲೇಯರ್ಸ್ ಥರ. ಮೇಲುಗಡೆ ಚಾಟ್ ಮಸಾಲ ಕೂಡ ಸ್ಪ್ರಿಂಕಲ್ ಮಾಡಿಕೊಟ್ಟಿದ್ದಾರೆ, ಬೆಳ್ಳುಳ್ಳಿ ಎಲ್ಲನೂ ತರಿ ತರಿಯಾಗಿ ರುಬ್ಕೊಂಡಿರೋದು ಬೆಳ್ಳುಳ್ಳಿ ಪೇಸ್ಟ್. ಇದು ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೇನಿದೆಯಾ ಅದ್ರ ಫ್ಲೇವರ್ನ ಫೀಲ್ ಮಾಡೋದು, ಮತ್ತು ಮೇಲಕ್ಕೆ ಚಾಟ್ ಮಸಾಲ ಅದೊಂಥರ ಚಟಪಟ ತಿಂದಿದ ತಕ್ಷಣ ಫಸ್ಟ್ ಟೇಸ್ಟ್ ಬರೋದು, ಕಡಿಗೆಲ್ಲ ಮೆತ್ಕೊಳೋದಲ್ಲ ಚೆನ್ನಾಗಿದೆ. ಈಗ ಬಿರಿಯಾನಿ ಬರಬೇಕು, ಮಟನ್ ಬಿರಿಯಾನಿ. ಸೊ ಬಿರಿಯಾನಿಗೆ ಹೋಗೋಣ, ಸಲಾಡ್ ಸೌತೆ ಕೈದಿದ್ದಿಲ್ಲ ಅವಾಗ. ಬಿರಿಯಾನಿಯನ್ನು ಬಡ್ಸ್ಕೊಂಬಿಡೋಣ. ಓ ದಪ್ಪ ದಪ್ಪವಾದ ಪೀಸಸ್,
ಬಿಸಿ ಬಿಸಿ ಧಗ 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 ಅಂತ ಅಬಿ ಹೋಗ್ತಾಯಿದೆ, ಹೋಗಿಯೇ ಹೋಗ್ತಾಯಿದೆ. ಟೇಸ್ಟ್ ಮಾಡುವಾ ಫಸ್ಟು, ಬರೀ ರೈಸ್. ಚಕ್ಕೆ ಲವಂಗದ ಘಮ ಫಸ್ಟ್ ಬರುತ್ತೆ, ಆಮೇಲೆ ಫ್ರೈಡ್ ಆನಿಯನ್ಸ್ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಬೇಜಾನ್ ಹಾಕಿದರೆ ಅದೆಲ್ಲ ಸಿಕ್ಕಿದಾಗ ಅದರದ್ದು ಟೇಸ್ಟ್ ಇರುತ್ತಲ್ಲ ಆ ಸಿಹಿಯಾಗಿ, ಅದೊಂಥರ ಆ್ಯಡ್ ಮಾಡುತ್ತೆ. ಒಂದೊಂದೇ ಫ್ರೈಡ್ ಆನಿಯನ್ಸ್ ಪೀಸಸ್ಸು ಒಂದೊಂದು ತುತ್ತಲ್ಲಿ ಸಿಕ್ಬಿಟ್ರೆ ಒಂಥರ ಮಜ್ಜ, ಫ್ಲೇವರ್ಫುಲ್ ಆದ ಬಿರಿಯಾನಿ. ಮಟನ್ ಪೀಸಸ್ ಇದರಲ್ಲೂ ಅಷ್ಟೇ, ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಹಾಕಿದ್ದಾರೆ. ಚೆನ್ನಾಗಿ ಬೆಂದಿದೆ. ಕಾಂಬಿನೇಷನಲ್ಲಿ ಮೊಸರು ಬಜ್ಜಿ ಶೇರ್ವ ಕೊಟ್ಟಿರ್ತಾರೆ. ಸ್ವಲ್ಪ ಏನೋ ನಿಮಗೆ ಸಪ್ಪೆ ಅನಿಸು ಅಂದರೆ ಶೇರ್ವ ಜೊತೆಗೆ ಅಥವಾ ಮಸಾಲೆ ಕಮ್ಮಿ ಅನಿಸೋದು ಅದ್ರ ಜೊತೆ ತಿನ್ಬೋದು. ಅಕಸ್ಮಾತ್ ಏನು ಮಸಾಲೆ ಜಾಸ್ತಿ, ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಇರುತ್ತೆ, ತುಂಬ ಸಪ್ಪೆ ತಿನ್ನೋರು ಅವ್ರಿಗೆ ಏನಾದರೂ ಜಾಸ್ತಿ ಮಸಾಲೆ ಅನಿಸು ಅಂದರೆ ಮೊಸರು ಬಜ್ಜಿ ಬೆಸ್ಟ್ ಕಾಂಬಿನೇಷನ್. ಅಥವಾ ಇಲ್ಲಿ ನಮ್ಮ ಥರ ಇದ್ದರೆ ಏನು ಹಾಕೊಂದಿರಾ, ಒಂದೊಂದು ಪೀಸ್ ಕಿತ್ಕೊಂಡು ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇರಲಿ ಅಷ್ಟೆ. ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ಅಂತ. ಚೆನ್ನ ತಿಂದಾದಮೇಲೆ ಲಾಸ್ಟಲ್ಲಿ ಡೆಸರ್ಟ್ ಜೊತೆ ಮುಗಿಸ್ಬೇಕು, ಅದಕ್ಕೋಸ್ಕರ ನಾವು ತರಿಸಿದ್ದೀವಿ ರಸ್ಮಲಾಯಿ. ಓಹೋಹೋ, ಏನು ಸೂಪರಾಗಿ ಕಾಣಿಸ್ತದೆ. ಅದನ್ನು ಕಟ್ ಮಾಡೋಕ್ಕೆ ಹೋದರೆ ಅದು ಮುಳುಗ್ತಾ ಇದೆ. ಹೌದ, ನೀವು ಅಷ್ಟೇ. ಲಾಸ್ಟಲ್ಲಿ ಒಂದು ಒಳ್ಳೆ ಊಟ ಆದಮೇಲೆ ಸ್ವೀಟಲ್ಲಿ ಏನಾದರೂ ತಿನ್ನಿ, ರಸ್ಮಲಾಯಿನ ರೆಕಮೆಂಡ್ ಮಾಡ್ತೀವಿ, ಅದ್ಭುತವಾಗಿದೆ. ಅದು ಬಿಟ್ಟು ವೆಜ್ಜಲ್ಲೂ ಸಿಗುತ್ತೆ, ಇದೆ ಅಲ್ಲಿ ಆ ಕಡೆ ಆಚೆ ಇದೆ ಕೌಂಟರು, ಅಲ್ಲೇ ಕಿಚನು ಅಲ್ಲೇ ಇರೋದು, ಅಲ್ಲಿಂದ ಸರ್ವ್ ಮಾಡ್ತಾರೆ ನಿಮ್ಗೆ ವೆಜ್ ಐಟಮ್ಸ್ ಏನೋ ಬೇಕು ಅಂದರೆ. ಸೊ ನಾವು ದಾವಣಗೆರೆ ಬೆಣ್ಣೆ ದೋಸೆ ತರಿಸ್ಕೊಂಡಿದ್ವಿ, ಸಾಕಾಯಿತು. ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ನಾನ್ ವೆಜ್ಜಲ್ಲಿ ಚಾಪ್ಸ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಮಟನ್ ಡಿಶಸ್ನ ಟ್ರೈ ಮಾಡಿ. ಇಲ್ಲ ಮಟನ್ ತಿಂದಿರೋರಿಗೂ ಚಿಕನಲ್ಲಿ ಆಪ್ಷನ್ ಇದೆ, ಇದು ಚಿಲ್ಲಿ ಚಿಕನ್ನು ಸ್ವಲ್ಪ ಖಾರ ತಿನ್ನೋರಿಗೆ, ಇಲ್ಲ ಖಾರನೇ ಬಿಡ ಸ್ವಲ್ಪ ಸ್ವೀಟಿಶ್ ಆಗಿರಬೇಕು ಅಂದರೆ 65 ಆ ಥರ. ಆಮೇಲೆ ಲಾಸ್ಟಲ್ಲಿ ಬಿರಿಯಾನಿ ಆಬ್ವಿಯಸ್ಲಿ ಸಿಕ್ಕಿದೆ. ಸೂಪ್ ಸಹ ಚೆನ್ನಾಗಿತ್ತು, ಫಸ್ಟ್ ಸೂಪಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸೂಪು ಕಾಲು ಚೆನ್ನಾಗಿ ಬಂದಿತ್ತು. ಒಂದ್ಸಲ ಈ ಕಡೆ ಹೈವೇನಲ್ಲಿ ಹೋಗ್ತಾಯಿದ್ದೀರಾ, ಅದು ಬೆಳಗ್ಗೆ ಓಪನ್ ಇರುತ್ತೆ, ಬ್ರೇಕ್ಫಾಸ್ಟೇ ಸಿಗುತ್ತೆ. ಸೊ ಆ ಟೈಮಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಇಲ್ಲ ಮಧ್ಯಾಹ್ನದ ಊಟ ಟೈಮ್ ಇಲ್ಲಿ ಈ ಜಾಗಕ್ಕೆ ಪಾಸ್ ಆಗ್ತಾಯಿದ್ದೀರಾ ಅಂದರೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಟ್ರೈ ಮಾಡಿ. ಕ್ಲೀನಾದ ವಾಶ್ರೂಮ್ಸ್ ಇದೆ, ಸೊ ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಪಿಟ್ ಸ್ಟಾಪ್ ಹಾಕ್ಬೇಕಾಗಲ್ಲ, ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಕೂಡ ಪಕ್ಕದಲ್ಲೇ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಅವಾಗ ಆರಾಮಾಗಿ ಈ ಜಾಗ ಬರ್ಬೋದು. ಆಮೇಲೆ ಇವನ್ನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಈ ಕಡೆ ಜಾಸ್ತಿ ಟ್ರಾವೆಲ್ ಮಾಡೋರಿಗೆ ಯೂಸ್ ಆಗುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೆ ಥರ ವೀಡಿಯೋಸ್ ಬೇಕು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿ. ನಮಸ್ಕಾರ.